ರೇವಣ್ಣರು ವೈಯಕ್ತಿಕವಾಗಿ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ನಾನು ಪಾರ್ಟಿ ಬಿಟ್ಟು ಹೋದೆ ಅಂತಲೇ ಇರಬೇಕು. ಇನ್ಯಾತ್ರ ಮಾಡ್ತಾರೆ, ನಾನು ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋದೆ, ಭಾರಿ ಸೋಲ್ಸಕ್ಕೆ ಹೋರಾಟ ಮಾಡಿದರು, ಏನು ಮಾಡೋಕ್ಕಾಗಲಿಲ್ಲ. ಆದರೂ 20,000 ಮೇಲೆ ಲೀಡಲ್ಲಿ ಗೆದ್ದು ಬಂದೆ. ಆ ಗೆದ್ದಿರ್ತಕ್ಕಂಥ ಇದಕ್ಕೆ ತಡ್ಕೊಂಡಾರ್ದಲ್ಲೇ ಹಿಂಗೆ ಆಡ್ತಾ ಇದ್ದಾರೆ, ಇನ್ಯಾತ್ರ ಆಡ್ತಾರೆ. ಡಿ ಕೆ ಶಿವಕುಮಾರ್ ಎಲ್ಲೋ ಭಾಷಣದಲ್ಲಿ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಂತೆ, ಅದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದ ಪ್ರಶ್ನೆ. ಈಗ ಕಾನೂನಾತ್ಮಕವಾಗಿ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಓಯಾಸಿಸ್ ಫರ್ಟಿಲಿಟಿ 100,000 ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605. ಕೊಪ್ಪರಿಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಕಾನೂನು. ಇವರು ಈಗ ಯಾತಕ್ಕೆ ಕೊಂಡ್ಕೊತಾ ಇಲ್ಲ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ಕೊಂಡ್ಕೊತಾ ಇಲ್ಲ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರನೂ ಕೊಂಡ್ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರನೂ 1,250 ರೂಪಾಯಿ ಕೊಟ್ಟಿರೋದನ್ನು ಕೊಡ್ತೀವಿ ಅಂತ ವಿಧಾನಸಭೆಯಲ್ಲಿ ಆಶ್ವಾಸನೆ ಕೊಟ್ಟದ್ದನ್ನು ಕೊಟ್ಟಿಲ್ಲ. ಅದು ಯಾಕೆ ಕೊಟ್ಟಿಲ್ಲ ಅಂತ ಕೇಳೋದೇ ಇವತ್ತಿನ ನಮ್ಮ ಕ್ವಶನ್ನು, ಅದನ್ನು ನಾವು ಕೇಳ್ತಾ ಇದ್ದೋ. ಅಷ್ಟೊತ್ತಿಗೆ ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ನಾವು ನಿಯಮ 69 ನಿಯಮ ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಮಾಡಿದ್ದು.